ಈಗ ಪರಿಸ್ಥಿತಿ ಕಂಪ್ಲೀಟಾಗಿ ನಿಯಂತ್ರಣದಲ್ಲಿದೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯರು ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲ ಗಸ್ತು ಮಾಡ್ತಾರೆ. ಏನು ಹಾನಿಯಾಗಿತ್ತು ಅದನ್ನೆಲ್ಲ ಮಾಡಿದ್ವಿ. ಜನ ಟೋಟಲ್ಲಾಗಿ ಓಡಾಡ್ತಾ ಇದ್ದಾರೆ. ಈಗಾಗಲೇ ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ. ಸ್ಕೂಲು ಕಾಲೇಜುಗಳು ಸಹಿತ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಯಾರು ಕಿಡಿಗೇಡಿಗಳು ನಿನ್ನೆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಅವರನ್ನು ಕಾರ್ಯ ನಡೀತಾ ಇದೆ. ಇದುವರೆಗೆ ಒಟ್ಟು 46 ಜನರನ್ನು ನಾವು ನಮ್ಮ ವಶದಲ್ಲಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಇನ್ನಷ್ಟು ಜನರನ್ನು ನಾವು ಟೋಟಲ್ಲು 7 ಬೈಕ್ ಸುಟ್ಟಿದೆ ಮತ್ತು ಒಂದು 6 ಅಂಗಡಿಗಳು ಕಂಪ್ಲೀಟಾಗಿ ಸುಟ್ಟಿದೆ. ಸಣ್ಣ ಪುಟ್ಟ ಅಂಗಡಿಗಳು, ಇನ್ನು ಕೆಲವು ಅಂಗಡಿಗಳಿಗೆ ಸಣ್ಣ ಪುಟ್ಟ ಕಲ್ಲು ಹೊಡೆದಿದ್ದಿರ್ಬೋದು, ಗ್ರಿಲ್ ಮುರಿದಿದ್ದಿರ್ಬೋದು, ಈ ಥರದ್ದು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಅದೇ ಥರ ಕೆಲವೊಂದು ಬೈಕ್ಗಳಿಗೆ ಸಣ್ಣ ಪುಟ್ಟ ಕೆಳಗಡೆ ಕೆಡವಿದಿರ್ಬೋದು, ಸಣ್ಣ ಗ್ಲಾಸ್ ಮಿರರ್ ಹೊಡೆದಿದ್ದಿರ್ಬೋದು, ಈ ಥರ ಸಣ್ಣ ಪುಟ್ಟ ಎಲ್ಲ ಸೇರಿ ಒಂದು 15 ಬೈಕ್ಗಳಿಗೆ ಒಟ್ಟು ಒಟ್ಟಾರಿಯಾಗಿ ಹಾನಿಯಾಗಿದೆ. ಒಂದು ಕಾರು ಇಂಡಿಕಾ ಕಾರಿಗೆ ಒಂದು ಹಾನಿಯಾಗಿದೆ. ಇಲ್ಲ, ಇಬ್ಬರು ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಯ ಆಗಿದೆ, ಅವರು ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಪಬ್ಲಿಕ್ಗೆ ಯಾವುದೇ ಗಾಯ ಆದ ಬಗ್ಗೆ ಯಾವುದು ಮಾಹಿತಿಯಿಂದ ಇದುವರೆಗೆ ಬಂದಿಲ್ಲ. ಯಾರಾದರೂ MLC ಬಂದರೆ ಅಂಥವ್ರದ್ದು ಸಹಿತ ನಾವು ಕಂಪ್ಲೇಂಟ್ ಅಂತ ತೆಗೆದು ಇದು ಇದುವರೆಗೆ ಯಾರು ಒಂದಷ್ಟು ಕುಟುಂಬಸ್ಥರು ಠಾಣೆ ಮುಂದೆ ಬಂದು ಅದೇ ಅವರು ಅವ್ರ ಸಂಬಂಧಿಕರು ಮಕ್ಕಳನ್ನ ಎಲ್ಲ ಕರ್ಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಅವರಿಗೆ ನಾವು ಹೇಳಿದ್ದೀವಿ. ವಿಚಾರಣೆ ನಡೀತಾ ಇದೆ. ಅವರು ಭಾಗಿಯಾಗಿದ್ದರೆ ಅವ್ರನ್ನ ಮಾತ್ರ ನಾವು ಅದರಲ್ಲಿ ದಸ್ತಗಿರಿ ಮಾಡ್ತೀವಿ. ಒಂದು ವೇಳೆ ಭಾಗಿಯಾಗಿಲ್ಲ ಅಂತಂದರೆ ಅವ್ರನ್ನ ನಾವು ಬಿಟ್ಟು ಕಳಿಸ್ತೀವಿ ಅಂತೇಳಿ ಹೇಳಿದ್ದೀವಿ. ಅದರದ್ದು ನಾವು ವೆರಿಫೈ ಮಾಡೋ ಕೆಲಸ ನಡೀತೀವಿ. ಇಲ್ಲ ಅಲ್ಲ, ವಶದಲ್ಲಿದ್ದಾರೆ, ಎನ್ಕ್ವೈರಿ ಆಗ್ತಾ ಇದೆ. ಆದಮೇಲೆ ನಾವು ಯಾರ್ಯಾರ್ದು ಕಂಡು ಬರ್ತದೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಏನು ಸರ್ ಪ್ರಮುಖವಾಗಿ ಇಂಥ ಪರಿಸ್ಥಿತಿ ಉದ್ಭವ ಕಾರಣ ಏನಾಯಿತು? ಅದೇ ಆ ಒಂದು ಏನೋ ಒಂದು ಸೂಕ್ಷ್ಮ ಸ್ಥಳದಲ್ಲಿ ಈ ಒಂದು ಪ್ರೊಸೆಷನ್ ಹೋದಾಗ ಅಲ್ಲಿ ಒಂದು 5-7 ನಿಮಿಷ ಅದೇ ಒಂದು ಸ್ಥಳದಲ್ಲಿ ನಿಂತು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇನ್ನೊಂದು ಗುಂಪಿನವರು ಬಂದು ಇಲ್ಲಿ ಮಾಡೋದು ಬೇಡ, ನೀವು ಮುಂದೆ ಹೋಗಿ ಅಂತೇಳಿ ಹೇಳ್ತಾರೆ. ಆವಾಗ ಅವರು ವಾಗ್ವಾದ ಆಗ್ತದೆ ಎಲ್ಲ ಪ್ರೊಸೆಷನ್ ಇಲ್ಲದಿದ್ದಾರು ಮತ್ತು ಪಕ್ಕದಲ್ಲಿದ್ದಾರ ಮೇಲೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವರು ಇಂಟರ್ಫೇರ್ ಆಗ್ತಾರೆ, ಆಗಿ ಎಲ್ಲರನ್ನು ಅಲ್ಲಿಂದ ಡಿಸ್ಪರ್ಸ್ ಮಾಡ್ತಾರೆ. ಮಾಡಿದ್ಮೇಲೆ ಗಣೇಶ ಪ್ರೊಸೆಷನ್ ಇಲ್ಲಿದ್ದವರು ಪೊಲೀಸ್ ಠಾಣೆ ಕಡೆ ಬಂದು ನಮ್ಮ ಪೊಲೀಸ್ನವರು ನಮಗೆ ನೀವು ಹೊಡೆದಿದ್ದೀರಿ, ನಮಗೆ ಅಲ್ಲಿ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತೇಳಿ ನೀವು ರಿಸ್ಟ್ರಿಕ್ಷನ್ ಹಾಕಿದ್ದೀರಿ ಅಂತೇಳಿ ಪೊಲೀಸ್ ಮೇಲೆ ಬ್ಲೇಮ್ ಮಾಡ್ಕೊಂತ ಪೊಲೀಸ್ ಸ್ಟೇಷನ್ ಮುಂದೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಅವರಿಗೆಲ್ಲ ಮಾತಾಡಿ ಈ ಥರ ಇದೆ ಅಂತೇಳಿ ಹೇಳಿ ಅದೊಂದು ಗಣೇಶ ವಿಸರ್ಜನೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡ್ತೀವಿ. ಬಟ್ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜನ ಸೇರ್ಕೋತಾರೆ. ಎರಡು ಕಡೆ ಗುಂಪಿನಲ್ಲಿ ಹೆಚ್ಚಿನ ಜನ ಸೇರಿಕೊಂಡು ಕಲ್ಲು ತೂರಾಟ ಮಾಡ್ತಾರೆ. ಬಟ್ ಒಂದು ಗುಂಪಿನವರು ಆ ಸೈಡ್ ಇದ್ದರು, ಇನ್ನೊಂದು ಗುಂಪಿನವರು ಈ ಸೈಡ್ ಇದ್ದರು, ಯಾವುದೇ ರೀತಿಯಿಂದ ಕ್ಲ್ಯಾಶ್ ಆಗಿಲ್ಲ. ದೂರಿಂದ ಅವರು ಕಲ್ಲು ಎಸೆದ್ರು, ಇವರು ಈ ಕಡೆ ಕಲ್ಲು ಎಸೆದ್ರು. ಅದಾದಮೇಲೆ ಪೊಲೀಸ್ನವರು ಯಾವಾಗ ಅವ್ರನ್ನ ಚದುರಿಸಿದ್ರು, ಹೋಗುವಾಗ ದಾರಿ ಮಧ್ಯದಲ್ಲಿ ಏನು ಬೈಕ್ ನಿಲ್ಲಿಸಿದ್ರು, ಅಂಗಡಿಗಳಿದ್ದು ಅಲ್ಲಿ ಬೆಂಕಿಯನ್ನು ಹಾಕ್ಕೊಂತ ಅವರು ಹೋದರು. ಒಂದು 10 ಗಂಟೆ ಸಮಯಕ್ಕೆ ನಾವು ಕಂಪ್ಲೀಟಾಗಿ ನಮ್ಮ ಹತೋಟಿಗೆ ಪರಿಸ್ಥಿತಿ. ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಪ್ರೋಸೆಸ್ ಏನು ಸರ್ ಅಂತ ಅಂದರೆ CCTV ಕ್ಯಾಮ್ರಾ ಅದರ ಅದು ಮಾಡ್ತಾ ಇದ್ದೀವಿ. CCTV ಮತ್ತು ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿದ್ವಿ, ಅದರದ ಆಧಾರದಲ್ಲಿ ತನಿಖೆ. ಸರ್, ಅಂದರೆ ಗಣೇಶ ಮೆರವಣಿಗೆ ಅಲ್ಲಿ ಹೋಗಬಾರ್ದು ಅನ್ನೋದು ಅನ್ನುವಂಥದ್ದೇ ಅವರ ಆಗ್ರಹ ಆಗಿತ್ತಾ? ಇಲ್ಲ, ಅಲ್ಲಿ ಪ್ರತಿ ಸಲನ ಆ ರೂಟ್ನಲ್ಲಿ ಹೋಗ್ತಾರೆ, ಆದರೆ ಅಲ್ಲಿ ಸಾಕಷ್ಟು ಸಮಯ ಅಲ್ಲೇ ನಿಂತ್ಕೊಂಡು ಇವರು ಡ್ಯಾನ್ಸ್ ಮಾಡ್ತಾಯಿದ್ರು, ಮುಂದೆ ಹೋಗಲಿಲ್ಲ ಅಂತೇಳಿ ಅವರು ಫಸ್ಟ್ ಕಂಪ್ಲೇಂಟ್ ಮಾಡ್ತಾರೆ. ಇವರು ಇಲ್ಲ ನಾವು ಹೋಗ್ತೀವಿ, ನಾವು ಎಲ್ಲೇ ಬೇಕಾದ್ರೆ ಹೋಗ್ಬೋದು ಅಂತೇಳಿ ಇವರು. ಸರ್, ಈ ಬಾರಿ ಅಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರ ಸರ್, ಅನುಮತಿ ಪಡ್ಕೊಂಡಿದ್ರ? ಇಲ್ಲ, ಅನುಮತಿ ಎಲ್ಲ ಆಗಿತ್ತು, ಅದು ನಾರ್ಮಲ್ ರೂಟ್ ಇದ್ದಿದ್ರಿಂದ ಅಲ್ಲೇನು ನಾವು ರಿಸ್ಟ್ರಿಕ್ಷನ್ ಇರಲಿಲ್ಲ. ಆದರೂ ಸಹಿತ ನಾವು ಹೇಳಿದ್ದೆವು ಅವರಿಗೆ ಸೂಕ್ಷ್ಮ ಪ್ರದೇಶ ಇದೆ, ಅದನ್ನು ಅವಾಯ್ಡ್ ಮಾಡಂತೇಳಿ ಹೇಳಿದ್ವಿ. ಬಟ್ ಅವರು ಜನ ಎಲ್ಲ ಸೇರಿದಾಗ ಇಲ್ಲ ನಾವು ಅಲ್ಲಿ ಹೋಗಿ ಜಸ್ಟ್ ಯೂಟರ್ನ್ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಹೇಳ್ತಾರೆ. ಸರ್, ಹಿಂದೆಯೂ ಕೂಡ ಅದೇ ಸ್ಥಳದಲ್ಲಿ ಕೂಡ ಗಲಾಟೆಗಳಾಗಿತ್ತು ಸರ್? ಇಲ್ಲ, ನಾವು ಅದನ್ನು ಸಹಿತ ನಾವು ಮಾಹಿತಿ ಕಲೆ ಹಾಕಿದ್ವಿ. ಹಿಂದೆ ಏನೋ ಆ ಜನ ಸೇರ್ಕೊಂಡಿದ್ರು ಆ ಕಡೆನೂ, ಆವಾಗ ನಮ್ಮ ಪೊಲೀಸ್ನವರು ಅವ್ರನ್ನ ಮುಂದೆ ಕಳಿಸಿದ್ದಾರೆ, ಅಷ್ಟು ಬಿಟ್ಟರೆ ಯಾವುದು ಗಲಾಟೆ ಆಗಿದೆ. ಸೂಕ್ಷ್ಮ ಪ್ರದೇಶ ಈ ಸರ್ಕಲ್, ಆದರೂ ಕೂಡ ಪೊಲೀಸರಲ್ಲಿ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಿಲ್ಲ, ಹಂಗಾಗಿ ಇಲ್ಲ. ನೋಡಿ, ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ಒಂದು 400 ಕಡೆ ಒಂದು ಪ್ರೊಸೆಷನ್ ಇತ್ತು, 5ನೇ ದಿನದ ಇಂಪಾರ್ಟೆಂಟ್ ಗಣಪತಿ. ಹಂಗಾಗಿ ಎಲ್ಲ ಕಡೆಯೂ ಸಹಿತ ಸಿಬ್ಬಂದಿಗಳನ್ನ ನಾವು ಬೇರೆ ಬೇರೆ ಕಡೆ ಎಲ್ಲ ಹಾಕಿದ್ವಿ.
ನಮ್ಮ ಎಲ್ಲ ತಾಲೂಕು ಪ್ಲೇಸ್ನಲ್ಲಿ ಇತ್ತು, ಕೆಲವೊಂದು ಹಳ್ಳಿಗಳಲ್ಲಿ ಸಹಿತ ಇಂಪಾರ್ಟೆಂಟ್ ಇತ್ತು. 400 ಜನರ ಸಂಖ್ಯೆ ಅಷ್ಟಿದ್ದಾಗ ನಾವು ಒಂದೇ ಕಡೆ ಜಾಸ್ತಿ ಫೋರ್ಸನ್ನು ಕೊಡೋಕ್ಕಾಗಲ್ಲ. ಆದರೂ ಸಹಿತ ಒಂದು KSRP ಇಲ್ಲಿ ಇಬ್ಬರು ಇನ್ಸ್ಪೆಕ್ಟ್ರು ಒಂದು ಬಂದೋಬಸ್ತನ್ನು ಮಾಡಿದ್ವಿ. ಅಚಾನಕ್ ಆಗಿ ಜನ ಜಾಸ್ತಿ ಸೇರಿದ್ರಿಂದ ಈ ಒಂದು ಇನ್ಸಿಡೆಂಟ್. ಕೆಲವು ಕಡೆ ಪೆಟ್ರೋಲ್ ಇಲ್ಲ, ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅದು ವಿಡಿಯೋ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅದು ಮುಂದೆ ಬಂಧನ ಆಗಿರೋದ್ರೆ ಇಲ್ಲ ಇಲ್ಲ, ಆಲ್ಮೋಸ್ಟ್ ಎಲ್ಲ ಇಲ್ಲ ಇರೋದ್ರೆ ಲೋಕಲ್ ಮೈಸೂರು ಇಲ್ಲ. ಅದನ್ನ ನಾವು ವೆರಿಫೈ ಮಾಡ್ತಾ ಇದೀವಿ, ಅವ್ರದ್ದು ಏನೇನಿದೆ ಅವ್ರ ಹೆಸರು ಕೊಟ್ಟಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಿ. ರೌಡಿ ಶೀಟ್ರು ಮತ್ತೆ ಈ ತರ ಕೇಸ್ಗಳಿದ್ದಾರೆ ಇತ್ತ ಹಿಂದೆ? ಮುಂದಿನ ಹಂತದಲ್ಲಿ ಅದೆಲ್ಲ ಆಗ್ತದೆ. ಅಲ್ಲ ಹಿಂದೆ ಇತ್ತ ಅಂತೇಳಿ ಸರ್? ಇಲ್ಲ, ಅದು ಯಾವುದು ಇಲ್ಲ. ಕೆಲವೊಬ್ಬರ ಮೇಲೆ ಇರ್ಬೋದು ಇನ್ನೂ, ಅದನ್ನು ಚೆಕ್ ಮಾಡಬೇಕಾಗಿದೆ ಯಾರ ಮೇಲೆ ಇತ್ತು ಅನ್ನೋದ್ರ ಬಗ್ಗೆ ಮಾಡ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕಠಿಣ ಕ್ರಮ ಏನು ಜರುಗಿಸಬೇಕು ಅದನ್ನೆಲ್ಲ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.